ಸಿಚುಷನ್ಶಿಪ್ ಅದು ಹುಕ್ಅಪ್ ಆಗಿರುತ್ತ ಕಂಪ್ಯಾನಿಯನ್ಶಿಪ್ ಅಂತಾನೆ ಹೇಳ್ಬೋದು ಇವಾಗ ಯಾರೋ ಒಂದು ಹುಡುಗಿ ಸಿಗ್ತಾಳೆ ಒಂದೇ ಒಂದು ಇಂಚು ಇಂಪ್ರೆಸ್ ಮಾಡಕ್ ಸುಳ್ಳು ಹೇಳ್ಬೇಡಿ ಹುಡುಗಿ ಸಿಕ್ಕಿದಾರ ನಿಮಗೆ ಇನ್ನ ನಾವು ಮದುವೆ ಆದ ತಕ್ಷಣ ನಾವು ಅಥಾರಿಟೇಟಿವ್ ಗಂಡ ಅದಲ್ಲ ನಿನ್ನ ಫ್ರೀಡಮ್ ನಾನ್ ಯಾವತ್ತೂ ಕಲ್ಲಾಕ್ಬಾರ್ದು ಬೇರೆ ಹುಡುಗನ ಜೊತೆಗೆ ಸಪೋಸ್ ಫಿಸಿಕಲ್ ಸಮ್ ಒನ್ ಏನ್ ಮಾಡಕಾಗತ್ತೆ ಅಂಡ್ ನನ್ಗೆ ಹೌದಾ ನನ್ನಲ್ಲಿ ಇಲ್ದೇ ಇರೋದು ಏನೋ ಸಿಕ್ತೋ ಅವಳಿಗೆ ಸಿ ಆರ್ ಗೆಟಿಂಗ್ ಫಿಸಿಕಲ್ ಟು ನಿನಗ್ ಖುಷಿ ಮಾಡ್ಕೊಳಾಕ ಅವ್ರಿಗೆ ಖುಷಿ ಪಡ್ಸ ಜೊತೆಗೆ ಏನಕ್ಕೆ ಸೇರ್ತಾ ಇದೀರ ಅವ್ರಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡಕ ಅಥವಾ ನಿಮ್ಮನ್ನ ನೀವು ಸಮಾಧಾನ ಮಾಡ್ಕೊಳಕ ಈಗ ಅಂದ್ರೆ ನಮ್ಗೆ ಈ ಡಿಸ್ಕಶನ್ ಆದ್ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ ರಾಕೇಶ್ ಅಡಿಗೆ ಅವ್ರಿಗೆ ಒಂದು ಗರ್ಲ್ ಫ್ರೆಂಡ್ ಇರೋದಕ್ಕೆ ಈ ಒಂದು ಫ್ರೀ ಥಿಂಕಿಂಗ್ ಆಟಿಟ್ಯೂಡ್ ಕಾರಣನ ಹೇಗೆ ಅಂದ್ರೆ ಅವ್ರಿಗೆ ಅರ್ಥ ಆಗದೆ ಅದು ಯಾವ ತರ ಪರ್ಸನ್ ಇವರು ನಾನು ಹಿಂಗೆ ಅರ್ಥ ಮಾಡ್ಕೊಳ್ಳೋದು ಇವರು ಅನ್ನೋ ಕನ್ಫ್ಯೂಷನ್ ಅಲ್ಲೇ ನಿಮಗೆ ಇನ್ನೂ ಗರ್ಲ್ಫ್ರೆಂಡ್ ಯಾರು ಸಿಕ್ಕಿಲ್ವಾ ಇಲ್ಲ ಯಾಕೆ ಅಂತ ಅಲ್ಲ ಆ ಥರ ಏನಿಲ್ಲ ಗರ್ಲ್ ಫ್ರೆಂಡ್ಸ್ ಇದಲ್ಲ ನನಗೆ ನಾ ಐ ಮೀನ್ ಇನ್ನ ಯು ಅರಿಯು ಇನ್ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಂತ ಅದನ್ನು ಹೇಳ್ತಿರೋದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಒಂದೊಂದು ಸಲ ಇರುತ್ತೆ ಒಂದೊಂದು ಸಲ ಓಕೆ ಬಟ್ ಯಾ ಅಂದರೆ ಯಾವ ಸಿಚುವೇಶನ್ಶಿಪ್ ಅದು ಹುಕ್ಕಪ್ ಆಗಿರುತ್ತಾ ಏನು ಹೆಸ್ರು ಕೊಡ್ತೀರಾ ಅದಕ್ಕೆ ಹು ಅಂತ ಅಲ್ಲ ಒಂದ್ ಕಂಪೆನಿಯನ್ಶಿಪ್ ಅಂತಾನೆ ಹೇಳ್ಬೋದು ಓಕೆ ಆಂಡ್ ನಂದು ನಂದೇನ್ ಪಾಲಿಸಿ ಅಂದ್ರೆ ಐ ವಾಂಟ್ ಇಂಡ್ಯೂಸ್ ಎನಿಥಿಂಗ್ ಟು ಎನಿ ಒನ್ ಫಸ್ಟ್ ಅವರು ನನ್ನ ಹೆಂಗೆ ನೋಡ್ತಾರೆ ಅದಕ್ಕೆ ತಕ್ಕಂಗೆ ನಾನು ಇರ್ತೀನಿ ಅವ್ರೇನಾರು ನನ್ನ ಬ್ರದರ್ ಥರ ನೋಡಿದ್ರೆ ನಾನು ಐ ವಿಲ್ ಬಿ ದ ಬೆಸ್ಟ್ ಬ್ರದರ್ ದೇ ಹ್ಯಾವ್ ಫ್ರೆಂಡ್ ಅಂದ್ರೆ ಫ್ರೆಂಡ್ ಆಂಡ್ ಒಂದು ಫಂಡ ಏನಂದ್ರೆ ಇವಾಗ ಒಂದು ಹುಡುಗಿ ಯಾರೇ ಇರಲಿ ಬೇರೆಯವರು ಕೇಳ್ತಾ ಇದ್ರೆ ಒಂದು ನೀವು ಯಾವತ್ತೋ ಇಟ್ಕೊಳ್ಳಿ ಒಂದು ಒಂದು ಯಾರೋ ಹುಡುಗಿ ಸಿಗ್ತಾಳೆ ಒಂದೇ ಒಂದು ಇಂಚು ಅವಳನ್ನ ಇಂಪ್ರೆಸ್ ಮಾಡ್ತ ಸುಳ್ಳು ಓಕೆ ಒಂದೇ ಒಂದು ಮೋಸ್ಟ್ ಸಣ್ಣದಿರಲಿ ಚಿಕ್ಕದಿರಲಿ ಈ ಶೂಸ್ ಮುನ್ನೂರು ರೂಪಾಯಿ ನಿಮ್ಗೆ ಇನ್ಸಲ್ಟ್ ಆಗ್ಬೋದು ಬಟ್ ಸರೆಂಡರ್ ಸೈ ಮುನ್ನೂರು ರೂಪಾಯಿ ಕೊಡ್ತಾವೆ ಅದು ಕಷ್ಟ ಬಟ್ ಅದು ಮಾಡಿ ಆಲ್ವೇಸ್ ನಾನು ಅದನ್ನು ಮಾಡ್ತೀನಿ ನನಗೆ ಏನೇ ಇಫ್ ಐ ಆಮ್ ವಿತ್ ಎನಿ ಗರ್ಲ್ ಆ್ಯಂಡ್ ಇಫ್ ಶಿ ಆಸ್ ಮೀ ಅವ್ರು ಎನಿಥಿಂಗ್ ಇದು ಇಲ್ಲ ನಮ್ಮ ಮಮ್ಮಿ ಕಾರು ಇಲ್ಲ ದಿಸ್ ಇಸ್ ಮೀ ದಿಸ್ ಇಸ್ ವಾಟ್ ಐ ಹ್ಯಾವ್ ಆ್ಯಂಡ್ ನೀನು ಹಿಂಗೆ ಯಾವ ಥರ ಕ್ಯಾರೆಕ್ಟರು ಈ ಥರ ಎಲ್ಲ ಹೌದು ನಾನು ಹಿಂಗೆ ದಿಸ್ ಇಸ್ ವಾಟ್ ಇಟ್ ಇಸ್ ಸರೆಂಡರ್ ದೆನ್ ದೇ ವಿಲ್ ಚೂಸ್ ವಾಟ್ ದೇ ವಾಂಟ್ ಫ್ರಮ್ ಯು ವರ್ಕ್ ಆಗಿದೆ ದಟ್ ಇಸ್ ಲವ್ ಹೌ ಐ ಲಿವ್

ಅವ್ರಿಗಿರೋ ಸಮಸ್ಯೆಗಳು ಇದನ್ನ ಹತ್ರ ಮಾತಾಡ್ತಾರೆ ಅಂಡ್ ದೇ ಫೀಲ್ ಗುಡ್ ಐ ಆನ್ಸರ್ ಗುಡ್ಸರ್ ಇಶ್ಯೂಸ್ ಅವ್ರ ಪರ್ಸನಲ್ ಇದು ಅಂಡ್ ಮೇನ್ಲಿ ಇಷ್ಟೇ ಇರುತ್ತೆ ಆಫೀಸ್ ಪ್ರೆಷರ್ ಮನೆ ಇಶ್ಯೂ ಮನೇಲಿ ಅವ್ರದ್ದು ಫ್ರೀಡಮ್ ಕೊಡ್ತಾ ಇರಲ್ಲ ಅಥವಾ ಅವ್ರ ವಿಷನ್ ಮನೆಯವ್ರು ಅರ್ಥ ಮಾಡ್ಕೊತಾ ಇರಲ್ಲ ಮೇಜರ್ಲಿ ಈಶ್ಯೂಸೆ ಇರುತ್ತೆ ಬೇರೆ ಏನಿರಲ್ಲ ಸೊ ಹಂಗಿದ್ದಾಗ ಐ ಹೆಲ್ಪ್ ದೆಮ್ ಔಟ್ ಆಫ್ ದೋಸ್ ಸಿಚುವೇಶನ್ ಬರೀ ಹುಡುಗಿರಂತಲ್ಲ ಆ್ಯಕ್ಚುಲಿ ನಾನು ಮೆಡಿಟೇಷನು ಮತ್ತೆ ಸೌಂಡ್ ಹೀಲಿಂಗ್ ಕ್ಲಾಸ್ ತಗೊಂತೀನಿ ಮನೇಲಿ ಪರ್ಸ್ನಲ್ ತೊಗೊತೀನಿ ಮೇನ್ಲಿ ಬಿಲೋ ಟ್ವೆಂಟಿ ಟು ಟ್ವೆಂಟಿ ಒನ್ ಅವ್ರಿಗೆ ತೊಗೊತೀನಿ ಬೇರೆ ಯಾರಾದರೂ ಈ ಥರ ನನ್ನ ಡೇಟಿಂಗ್ ಆ್ಯಪ್ ಎಲ್ಲ ಯೂಸ್ ಮಾಡೋದ್ರಿಂದ ಅದರಿಂದ ಯಾರಾದರೂ ಪರಿಚಯ ಆಗಿ ಇಫ್ ದೇ ವಾಂಟ್ ಟು ಮೀಟ್ ಮೀ ಹಂಗೆಲ್ಲ ಇದಾದಾಗ್ಲೂ ಟಾಕ್ ಅಬೌಟ್ ದೇ ಟಾಕ್ ಅಬೌಟ್ ದೇರ್ ಪ್ರಾಬ್ಲಮ್ಸ್ ದೇರ್ ಇಶ್ಯೂಸ್ ಐ ಗಿವ್ ದೆಮ್ ಮೈ ಕ್ಲಾರಿಟಿ ಆ್ಯಂಡ್ ದೇ ಫೀಲ್ ಗುಡ್ ಆ್ಯಂಡ್ ಸ್ವಲ್ಪ ಮೆಡಿಟೇಷನ್ ಅಂದರೆ ಏನು ಯಾವ ಥರ ಮಾಡ್ಬೋದು ಇದಕ್ಕೆ ನೀನು ಆಲ್ಟರ್ನೇಟಿವ್ ಹೆಂಗೆ ನೀನು ಎನರ್ಜಿ ನೀನು ಹೆಂಗೆ ಕಾಪಾಡ್ಕೊಬೋದು ನೀನು ಹೆಂಗೆ ಫ್ಲರ್ ಫ್ಲವರ್ ಆಗ್ಬೋದು ಹೆಂಗೆ ಫ್ಲರಿಷ್ ಆಗ್ಬೋದು ಆ್ಯಂಡ್ ಅವ್ರನ್ನ ಫ್ರೀ ಸ್ಪಿರಿಟೆಡ್ನೆಸ್ಗೆ ಮಾಡೋಕ್ಕೆ ಅವ್ರಿಗೆ ಏನೇನು ಥರದ್ದು ಕ್ಲಾರಿಟಿ ಕೊಡಬೇಕು ಅಷ್ಟು ಮಾತ್ರ ನಾನು ಕರೆಕ್ಟ್ ಅಲ್ಲ ಇದೆಲ್ಲ ಆಕ್ಟಿವಿಟೀಸ್ ಇವಾಗ ಅಂದರೆ ಐ ಡೋಂಟ್ ನೋ ಇಫ್ ಯು ವಾಂಟ್ ಟು ಗೆಟ್ ಉಂಟು ಅಂದರೆ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ವಿತ್ ಒನ್ ಗರ್ಲ್ ಅಂದರೆ ಒಂದು ಹುಡುಗಿ ಜೊತೆ ಈಗ ಮದುವೆ ಆಗಿ ಅವ್ರ ಜೊತೆಗೆ ಒಂದು ಜೀವನ ನಡೆಸುವಂತಹ ಒಂದು ಪ್ರಕ್ರಿಯೆಗೆ ನಿಮಗೆ ಒಪ್ಪಿಗೆ ಇದೆಯಾ ಅಥವಾ ನಂಬಿಕೆ ಇದೆಯಾ ನನಗೆ ಮ್ಯಾರೇಜ್ ಸಿಸ್ಟಮ್ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಇಟ್ ಇಸ್ ಫೇಲ್ಡ್ ಸಿಸ್ಟಮ್ ಅಂತ ನನ್ಗೆ ಅನ್ಸತ್ತೆ ಇವಾಗ ನೋಡ್ತಾ ಇದ್ರೆ ಬಟ್ ನನಗೆ ಇಫ್ ನಾನು ಯಾರನೂ ಮೀಟ್ ಮಾಡಿ ಇಲ್ಲ ಇವ್ರ ಜೊತೆ ಇದ್ರೆ ಅವ್ರಿಗೂ ಅವ್ರ ಲೈಫು ಫ್ಲವರ್ ಆಗತ್ತೆ ನನ್ನ ಲೈಫು ಫ್ಲವರ್ ಆಗತ್ತೆ ಅಂಡ್ ಅವ್ರ ಜೊತೆ ಇರೋದ್ರಿಂದ ನನಗಿನ್ನೂ ಫ್ರೀಡಮ್ ಸಿಗತ್ತೆ ನನ್ನ ಜೊತೆ ಇರೋದ್ರಿಂದ ಅವ್ರಿಗಿನ್ನೂ ಫ್ರೀಡಮ್ ಸಿಗುತ್ತೆ ಕರೆಕ್ಟ್ ಮೈನ್ ಅದು ನಾವು ಕಮಿಟ್ ಟು ರಿಲೇಶನ್ಶಿಪ್ ಅಂದ ತಕ್ಷಣ ಸಿ ಒಂದು ಹುಡುಗಿ ವಸ್ತು ಅಲ್ಲ 100% ಅವಳು ನನ್ನವಳು ಕರೆಕ್ಟ್ ಇದ್ ಮಾಡಕ್ಕೆ ಅಥವಾ ಅವಳು ಅವಳನ್ನ ಒಂದು ಹೆಣ್ಣನ್ನ ನಾವು ಮದುವೆ ಆದ ತಕ್ಷಣ ನಾವು অথಾರಿಟेटिव ಗಂಡ ಅದಲ್ಲ ಇಟ್ ಇಸ್ ನಾಟ್ ಇಟ್ ಇಸ್ ಆಲ್ ಅದು ಕೂಡ ಸ್ವಲ್ಪ ಆ ಇನ್ಫ್ಲುಯೆನ್ಸ್ ಅಲ್ಲೇ ಬರುತ್ತೆ ಮೆಂಟಾಲಿಟಿ ಆ ಆ ತರ ಅಪ್ರೋಚ್ ಮಾಡಕ್ ನನಗೆ ಇಷ್ಟ ಇಲ್ಲ ಅಂದ್ರೆ ನಿನ್ ಲೈಫ್ ಅಲ್ಲಿ ನಾನು ನಾನು ಹೆಳ್ತೀನಿ ನನ್ನ ಫ್ಲವರ್ ಮಾಡು ನಿನ್ ಜೊತೆ ನಾನು ನಿನ್ನ ನಿನ್ನ ಫ್ಲವರ್ ಮಾಡ್ತೀನಿ ಅಂಡ್ ನೀನ್ ಫ್ರೀಡಂ ಯು 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 ಆರ್ ಫ್ರೀ ಟು ಡೂ ಎನಿಥಿಂಗ್ ಇನ್ ಯುವರ್ ಲೈಫ್ ಇನ್ನೊ ಫ್ರೀಡಮ್ ನಾನು ಯಾವತ್ತೂ ಕಲ್ಲಾಕ್ಬಾರ್ದು ಆ ಫ್ರೀಡಮ್ ಒಬ್ರದೊಬ್ರು ಫ್ರೀಡಮ್ ಅಲ್ಲೇ ಖುಷಿ ಪಡೋ ತರ ಒಂದು ಕಂಪ್ಯಾನಿಯನ್ ಸಿಕ್ಕಿದ್ರೆ ಸಿಲು ನಾನು ಅದನ್ನು ಹುಡುಕ್ತಾ ಇಲ್ಲ ಅಥವಾ ಅದಕ್ಕೆ ಬೇಕು ಅಂತ ನನ್ಗೆ ಅನ್ನಿಸ್ತಾ ಇಲ್ಲ ಇವಾಗ ತುಂಬಾ ಖುಷಿ ಆಗಿದ್ದೀನಿ ನ್ಯಾಚುರಲ್ ಆಗಿ ಆಗ್ಬೇಕು ಅಂತ ಇದ್ರೆ ಹಾಗೆ ಆಗತ್ತೆ ಆದಾಗ ಒಂದ್ ಸೆಕೆಂಡು ಹೆಸಿಟೇಟ್ ಮಾಡಲ್ಲ ಈಗ ಫ್ರೀಡಮ್ ಅಂತ ನೀವು ಹೇಳಿದ್ರೆ ಆ್ಯಕ್ಚುಲಿ ಆ ಅಲ್ಲಿ ಯಾವೆಲ್ಲ ವಿಷಯಗಳು ಬರುತ್ತೆ ಅಂತ ಕೆಲವೊಂದು ಪಾಯಿಂಟ್ಸ್ ಹೇಳಿ ಪ್ಲಸ್ ಅಟ್ ದ ಸೇಮ್ ಟೈಮ್ ಈಗ ನೀವು ಫ್ರೀಡಮ್ ಅಂತ ಹೇಳಿದ್ರೆ ನನ್ನ ಹುಡುಗಿ ಅವಳಿಗೆ ಏನು ಬೇಕೋ ಇಷ್ಟ ಮಾಡಲಿಕ್ಕೆ ಅದನ್ನು ನಾನು ಶಿ ಹ್ಯಾಸ್ ಟು ಹ್ಯಾವ್ ಫ್ರೀಡಮ್ ಏನು ಬೇಕೋ ಅದನ್ನು ಫ್ರೀಡಮ್ ಬಿಟ್ಟುಬಿಡಬೇಕು ಅಂತ ಕೆಲವೊಂದು ಸಲ ಅದು ಕೂಡ ಇವ್ನು ಎಲ್ಲದನ್ನು ಏನೂ ನನಗೆ ಪ್ರಶ್ನೆನೇ ಮಾಡ್ತಾ ಇಲ್ಲ ಇವನ್ನ ಮೋಸ್ಟ್ಲಿ ನನ್ನ ಕಂಡ್ರೆ ಇವನಿಗೆ ಪೊಸೆಸಿವ್ನೆಸ್ಸೇ ಇಲ್ವೇನೋ ಅನ್ನೋ ಥರ ಥಾಟ್ಸ್ ಬರೋದಕ್ಕೂ ಸಾಧ್ಯ ಇದೆ ಆ್ಯಕ್ಚುಲಿ ಹುಡುಗಿಗೆ ನಾನು ಏನು ಮಾಡಿದ್ರು ಇನ್ನೊಂದು ಯಾವ ಹುಡುಗನ ಜೊತೆ ಫ್ರೆಂಡ್ ಆ ಹುಡುಗನ ಜೊತೆ ಫೋಟೋ ಹಾಕಿದ್ರು ಇವನೇನು ಹೇಳ್ತಾ ಇಲ್ಲ ಅದ್ರ ಬಗ್ಗೆ ಒಂದು ಫೀಲ್ ಮಾಡ್ತಿಲ್ಲ ಇವನು ಅಂತ ಆ ರೀತಿ ಯೋಚನೆ ಮಾಡುವಂತಹ ಫೋಟೋ ಹಾಕ್ತಾರೆ ಜೊತೆಲೆ ಯಾವ ಥರ ಏನೋ ಗೊತ್ತಿರುತ್ತೆ ಕ್ಲಾರಿಟಿ ಇರುತ್ತೆ ಯಾವುದೇ ತರದ್ದು ಕಂಟ್ರೋಲಿಂಗ್ ಮೆಂಟಾಲಿಟಿ ಇಲ್ಲ ಇಟ್ಕೋಬಾರ್ದು ಒಂದು ಬೇಸಿಕ್ ಕಮಿಟ್ಮೆಂಟ್ ಅಂತ ಇರುತ್ತೆ ಫಿಸಿಕಲ್ ಆಗಿ ಇನ್ನೊಂದು ಏನು ಯೂಶಲಿ ಬೇರೆ ಯಾರನ್ನೋ ಎಕ್ಸ್ಪೆಕ್ಟ್ ಮಾಡ ಬೇರೆ ಯಾರ ಜೊತೆನೋ ಹೋಗಿ ಫಿಸಿಕಲ್ ಆಗಬಾರ್ದು ಅನ್ನೋದು ಒಂದು ಬೇಸಿಕ್ ಕಮಿಟ್ಮೆಂಟ್ ಬೇಸಿಕ್ ಕಮಿಟ್ಮೆಂಟ್ ಇರಬೇಕು ಅಂತ ಹೇಳ್ತಾರೆ ಅಕಸ್ಮಾತ್ ಅದು ಆಗೋಯ್ತು ಅನ್ಕೊಳ್ಳೋಣ ಸಪೋಸ್ ಶಿ ಗೆಟ್ಸ್ ಫಿಸಿಕಲ್ ವಿತ್ ಸಮ್ ಒನ್ ಏನ್ ಮಾಡೋಕ್ಕಾಗತ್ತೆ ಈಸ್ ಇಟ್ ರಾಂಗ್ ಆರ್ ರೈಟ್ ದೇರ್ ಇಸ್ ನೋ ರೈಟ್ ಅಂಡ್ ರಾಂಗ್ ಇಟ್ ಇಸ್ ಹೌ ವಿ ಡಿಫೈನ್ ನಾವ್ ಹೆಂಗೆ ಡಿಫೈನ್ ಮಾಡ್ತೀವಿ ಬಟ್ ಅದನ್ನ ಎನ್ಕರೇಜ್ ಮಾಡ್ಬೇಕಾ ಮಾಡ್ತಾರ ದಟ್ ಇಸ್ ಡಿಫ್ರೆಂಟ್ ಅದು ಅವರವರ ಲಿಮಿಟೇಷನ್ಸ್ ಕೆಪಾಸಿಟಿಗ್ ಬಿಟ್ಟಿದ್ದು ಬಟ್ ನಾನು ಬಟ್ ಡೆಫಿನೆಟ್ಲಿ ನೀವು ಹೇಳಿದ ಒಂದು ಪಾಯಿಂಟ್ ಏನಂದ್ರೆ ಈಗ ಸಂಬಂಧ ಅಂತ ಹೇಳುವಂತದ್ದು ಜಸ್ಟ್ ಒಂದು ಫಿಸಿಕಲ್ ನೀಡ್ ಮೇಲೆ ಮಾತ್ರ ಡಿಪೆಂಡ್ ಆಗಿರೋದು ಆಗಿರಬಾರದು ಹಾಗಾದ್ರೆ ಹೌದು ಸಮಥಿಂಗ್ ಎಲ್ಸ್ ಅಥವಾ ಸಮಥಿಂಗ್ ಬಿಯಾಂಡ್ ದಟ್ ಇರಲೇಬಾರದು ಅದು ಬೇಸಿಕ್ ಅದು ಅಂದ್ರೆ ದಟ್ ಇಸ್ ಒನ್ ಆಫ್ ದ ಆಸ್ಪೆಕ್ಟ್ ಆಫ್ ಲೈಫ್ ಅಷ್ಟೇ ದಟ್ ಫಿಸಿಕಾಲಿಟಿ ಅಥವಾ ಇದು ಒನ್ ಆಫ್ ದ ಆಸ್ಪೆಕ್ಟ್ ಆಫ್ ಲೈಫ್ ಅದರಲ್ಲೂ ಬರುತ್ತೆ ಸಿ ವಿ ಆರ್ ಗೆಟಿಂಗ್ ಫಿಸಿಕಲ್ ಟು ನಿನಗ್ ಖುಷಿ ಮಾಡ್ಕೊಳಾಕ ಅವ್ರಿಗೆ ಖುಷಿ ಪಡ್ಸಕ ದಟ್ ಈಸ್ ಆಲ್ಸೋ ಅ ಥಿಂಗ್ ಅಲ್ವಾ ನಿಮ್ಮ ಎನರ್ಜಿ ನಿಮ್ಮ ಎಕ್ಸ್ಪ್ರೆಷನ್ ನೀವು ಜೊತೆಗೆ ಏನಕ್ಕೆ ಸೇರ್ತಾ ಇದ್ದೀರಾ ಅವ್ರಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡಾಕ ಅಥವಾ ನಿಮ್ಮನ್ನ ನೀವು ಸಮಾಧಾನ ಮಾಡ್ಕೊಳಕ ದಟ್ ಈಸ್ ಆಲ್ಸೋ ದೇರ್ ಆಸ್ಪೆಕ್ಟು ಇರುತ್ತೆ ಅಂಡ್ ಪಾರ್ಟ್ನರ್ಸ್ ಅಂದ್ರೆ ಇವಾಗ ನೀವು ಇಬ್ರು ಹುಡುಗರು ರೂಮ್ ಮೇಟ್ಸ್ ಆಗಿರ್ತೀರಾ ಅನ್ಕೊಳ್ಳಿ ಹಂಗಿರ್ಬೇಕು ಅಷ್ಟೇ ದಟ್ ಇಸ್ ವಾಟ್ ಐ ಮೀನ್ ಬೈ ಫ್ರೀಡಮ್ ಆರ್ ಸೆನ್ಸ್ ಆಫ್ ಫ್ರೀಡಮ್ ಇದು ಬಹಳಷ್ಟು ಹುಡುಗಿಯರಿಗೆ ಇದು ಒಪ್ಪಿಗೆ ಆಗುವಂತ ವಿಷಯ ಅಲ್ಲ ಅಂದ್ರೆ ರೂಮ್ ಮೇಟ್ಸ್ ಅಂದ್ರೆ ಐ ಮೀನ್ ಟು ಸೇ ರೂಮ್ ಮೇಟ್ಸ್ ಆದಾಗ ಹೆಂಗ್ ಕ್ಯಾಶುವಲ್ ಆಗಿ ಎಷ್ಟು ಆರಾಮಾಗಿ ಒಬ್ಬ ಕಸ ಗುಡಿಸ್ತಾನೆ ಒಬ್ಬ ಓರಿಸ್ತಾನೆ ಒಬ್ಬ ಇದ್ ಮಾಡ್ತಾನೆ ಒಬ್ಬ ಬೇರೆ ಕೆಲಸ ಮಾಡ್ತಾನೆ ಒಬ್ಬ ಆಫೀಸಿಂದ ಬರೋದ್ ಲೇಟ್ ಆದ್ರೆ ಇವನು ಸ್ವಲ್ಪ ಇದ್ಮಿ ಹೋಗಿರ್ತಾನೆ ಇನ್ನೊಬ್ಬ ಏನೋ ಮಾಡಿದ್ರೆ ಆ ಅಡ್ಜಸ್ಟ್ಮೆಂಟ್ ಹೆಂಗಿದೆ ಪಾರ್ಟ್ ಫ್ರಮ್ ಫಿಸಿಕಲ್ ಒಂದು ಆಸ್ಪೆಕ್ಟ್ ಬಿಡೋಣ ಬಿಟ್ಟು ಕರೆಕ್ಟ್ ಬೇರೆ ಪಾರ್ಟ್ನರ್ಶಿಪ್ ಹೆಂಗಿರತ್ತೆ ಹುಡುಗರು ಹುಡುಗರು ಅಥವಾ ಹುಡುಗಿರು ಟ್ರಿಪ್ಗೆ ಹೋಗ್ತಾರೆ ಅವರು ಎಂಜಾಯ್ ಮಾಡ್ತಾರೆ ದಟ್ ದೇ ಬೋಂಟ್ ರೊಮ್ಯಾಂಟ್ ರೊಮ್ಯಾನ್ಸ್ ಬೇರೆ ಎಲ್ಲ ಇಟ್ ಬ್ಯೂಟಿಫುಲ್ ಫ್ರೀಡಮ್ ಕೊಡೋದಾಗ್ಲಿ ಒಬ್ರಿಗೊಬ್ರು ಸ್ಪೇಸ್ ಕೊಡೋದಾಗ್ಲಿ ಐ ಥಿಂಕ್ ದಟ್ ಇಸ್ ವಾಟ್ ಇಟ್ ಈಸ್ ರಿಕ್ವೈರ್ಡ್ ಅಂದ್ರೆ ಪಾರ್ಟ್ನರ್ಶಿಪ್ ಬೇಕು ನಮ್ಗೆ ಬದುಕಕ್ಕೆ ಅಂದ್ರೆ ಆಗಿರ್ತೀನಿ ಕಂಪ್ಯಾನಿಯನ್ಶಿಪ್ ಹೌದು ನನಗೆ ಪಾರ್ಟ್ನರ್ ಆಗು ನಿನಗೆ ನಾನು ಸಪೋರ್ಟಿವ್ ಆಗಿ ನಿನ್ನ ಗ್ರೋತ್ ನಿನ್ನ ಗ್ರೋತು ನನಗೆ ಇಂಪಾರ್ಟೆಂಟ್ ನಿನ್ನ ನಿನ್ನ ಫ್ರೀಡಮ್ ನಿನ್ನ ಖುಷಿ ನನ್ನ ನನಗೆ ಇಂಪಾರ್ಟೆಂಟ್ ಅದೇ ಆಪೋಸಿಟ್ ಪರ್ಸನ್ಗೂ ಇರಬೇಕು ನಿನ್ನ ಗ್ರೋತು ನಿನ್ನ ಫ್ರೀಡಮ್ ನನಗೆ ಇಂಪಾರ್ಟೆಂಟ್ ಅವಾಗ ಕಾಂಪ್ಲಿಮೆಂಟಿಂಗ್ ಆಗಿರುತ್ತೆ ಸೊ ಹಾಗಾದರೆ ಈಗ ಫಿಸಿಕಲ್ ನೀಡಿಗೋಸ್ಕರ ಈಗ ನಿಮಗೆ ಕಮಿಟ್ ಆಗಿರುವಂಥ ಹುಡುಗಿ ಅಥವಾ ಬೇರೆ ಈಗ ನೀವು ಹೇಳ್ದಂಗೆ ಬೇರೆ ಎಲ್ಲೋ ಫಿಸಿಕಲಿ ಇದಾಗೋಯ್ತು ಆ್ಯಕ್ಚುಲಿ ಬೇರೆ ಹುಡುಗನ ಜೊತೆಗೆ ದಟ್ ಶುಡಂಟ್ ಮ್ಯಾಟರ್ ಅಂತ ಹೇಳ್ತಿರೋದ ನೀವು ಹೇಗೆ ಅಂತ ಆ ಥರದ್ದು ನಾನು ಎಲ್ಲರಿಗೂ ಹೇಳೋಕ್ಕೋಗಲ್ಲ ಹೋಗೋಲ್ಲ ಅಥವಾ ಐ ಡೋಂಟ್ ಅಡ್ವೈಸ್ ನನ್ನ ಪರ್ಸ್ನಲ್ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ನಿಮ್ಮ ಪ್ರಕಾರ ಇವಾಗ ನನಗೆ ಒಂದು ಹೂವಾ ಅಂದ್ಕೊಳಣ ಇಟ್ ಇಟ್ ವಾಂಟ್ಸ್ ಟು ಬಿ ಲವ್ಡ್ ಅದು ಅಥವಾ ಅದಕ್ಕೆ ಇಲ್ಲ ಇಲ್ಲಿ ಸಿಗ್ರೋದು ಏನೋ ಸಿಗ್ತಾ ಇದೆ ಏನೋ ಇದೆ ಅಂದರೆ ಐ ಆಮ್ ನೋ ನೋ ಬಡಿ ಟು ಸ್ಟಾಪ್ ಇಟ್ ನಾನು ಸೃಷ್ಟಿ ಮಾಡಿದ್ದಲ್ಲ ಅದು ನನ್ನ ಕೈಯಲ್ಲಿಲ್ಲ ನಾನು ಹುಟ್ಟಿಸಿದ್ದಲ್ಲ ಅಥವಾ ನನ್ನ ಕಂಟ್ರೋಲ್ ಅಲ್ಲ ಅದು ನನ್ನ ವಸ್ತು ಅಲ್ಲ ಅದು ಅದರದೇ ಆದ ಒಂದು ಜೀವ ಅದರದೇ ಆದ ಒಂದು ಅದರದೇ ಎಮೋಷನ್ಸ್ ಇದೆ ಒಳ್ಳದೇ ಆದ ಒಂದು ಭಾವನೆಗಳಿದೆ ಒಳ್ಳೇ ಆದ ಒಂದು ಬೇಕು ಬೇಡಗಳಿದೆ ಸೊ ಅಷ್ಟೆಲ್ಲ ಆಗೂ ಮತ್ತೆ ಬೇರೆ ಎಲ್ಲೋ ನನ್ನಲ್ಲಿ ಸಿಗ್ ಬೇರೆ ಯಾರಲ್ಲೋ ಬಯ ಬಯಸಿದ್ರು ಅಂದರೆ ಅದಾದ್ಮೇಲೆ ನಿಮ್ಮ ಮತ್ತು ಅವರ ಮಧ್ಯೆ ಇರುವಂತಹ ಕಂಪ್ಯಾಟಿಬಿಲಿಟಿ ಕಡಿಮೆ ಆಗುತ್ತಾ ಅಥವಾ ಎಂಡ್ ಆಫ್ ದ ಡೇ ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಬಯಸಿದ್ರು ಆಯ್ತು ಏನಕ್ಕೆ ಹೆಂಗೆ ಆ ಥರದ ಕಪಲ್ಸ್ ನಾನು ನೋಡಿದ್ದೀನಿ ನಾನು ಆರ್ ಓಪನ್ ವಿತ್ ಈಚ್ ಅದರ್ ಆ್ಯಂಡ್ ನನಗೂ ಅವಾಗ ಆ ಟೈಮಲ್ಲಿ ಸರ್ಪ್ರೈಸ್ ಆಗ್ತಿತ್ತು ನಾನು ಅವ್ರನ್ನ ಕೇಳಿದೆ ಹಿಂಗೆ ನೀನು ಇದು ಮಾಡ್ತೀಯಾ ಬರೀ ಸೆಟ್ ನೋಡು ಮೆನ್ ಆರ್ ಲೈಕ್ ಡಾಗ್ಸ್ ಒಂಥರ ಹಾ ಅಂತ ಇರ್ತಾರೆ ಬೇರೆ ಯಾರು ಹುಡ್ಗಾವ್ನ ನೋಡಿದ್ರೆ ಗೊರ್ರ ಅಂತಾರೆ ಹೆಂಗಾದ್ರೂ ತಿಂಡಿ ಆ ಥರ ಒಳಗೆ ಬರುತ್ತೆ ವಿ ಡೋಂಟ್ ಓನರ್ ಅವ್ಳು ಖುಷಿ ಅವ್ಳು ಇಫ್ ಶಿ ವಾಂಟ್ಸ್ ಟು ಎಂಜಾಯ್ ಲೆಟರ್ ಎಂಜಾಯ್ ಅವಳ ಲೈಫ್ ಅದು ಅವಳು ಖುಷಿ ಬಟ್ ಅದು ಯಾವಾಗಲೂ ಇರಲ್ಲ ಹಂಗೆ ಅದೊಂದು ಸೀಮಿತ ಸೊ ಏನೋ ಒಂದು ಸಿಗದೇ ಇರುವಾಗ ಹೋದಾಗ ಸಪೋಸ್ ಇವಾಗ ಇರುವಾಗ ಹೋದಾಗ ಬಂದು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದರೆ ಐ ದಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್ ಅನ್ಸರ್ಟ್ ಫಾರ್ ಮೀ ಪರ್ಸ್ನಲಿ ಯು ಬಿ ಓಪನ್ ಆ್ಯಂಡ್ ಯು ಸರೆಂಡರ್ ಜೈಕ್ ಹೌ ಐ ಸರೆಂಡರ್ ಯು ಸೇ ಹೌದು ಹಿಂಗಾಯ್ತು ಈ ಥರ ವಿಷಯದಿಂದ ಆ್ಯಂಡ್ ನನಗೆ ಹೌದಾ ನನ್ನಲ್ಲಿ ಇಲ್ದೇ ಇರೋದು ಏನೋ ಸಿಕ್ತೋ ಅವಳಿಗೆ ಇಟ್ಸ್ ಹರ್ ಲೈಫ್ ಐ ಶುಡ್ ರೆಸ್ಪೆಕ್ಟ್ ಇಟ್ ನಾನು ನಿಜವಾಗ್ಲೂ ಲವ್ ಮಾಡ್ತೀನಿ ಅಂದರೆ ನಾನು ರೆಸ್ಪೆಕ್ಟ್ ಮಾಡಬೇಕು ನನ್ನ ಲವ್ ಬರೀ ಪೊಸೆಷನ್ ನಂದು ಅಂತ ತೋರ್ಸ್ಕೊಳಕೆ ಅಂದ್ರೆ ನನಗ್ ತಡ್ಕೊಳಕ್ ಆಗಲ್ಲ ಲವ್ ಇಸ್ ನಿಜವಾಗ್ಲೂ ಟ್ರೂ ಇದ್ರೆ ನಾನು ಅವ್ರ ಖುಷಿಗೆ ಅಡ್ಡ ಹೋಗಕ್ ಸಾಧ್ಯ ಹೋಗ್ಲೇಬಾರ್ದು ಕರೆಕ್ಟ್ ಅಟ್ ದ ಸೇಮ್ ಟೈಮ್ ಆ ಫಿಸಿಕಲಿ ಬೇರೆಯವ್ರ ಜೊತೆ ಮೂವ್ ಮಾಡಿದ್ದಾರೆ ಅಂದ್ರೂ ಕೂಡ ಅವ್ರ ಮೇಲೆ ಇರುವಂತಹ ಲವ್ ಮತ್ತು ರೆಸ್ಪೆಕ್ಟ್ ಕೂಡ ಚೇಂಜ್ ಆಗಲ್ಲ ಚೇಂಜ್ ಆಗಲ್ಲ ಇದು ನಿಜ ಇದ್ರೆ ಆಗಲ್ಲ ಆಗಲ್ಲ ಆ್ಯಕ್ಚುಲಿ ಆಗಲ್ಲ ಬಟ್ ಇಟ್ ಈಸ್ ನಾಟ್ ಈಸಿ ಇಟ್ಸ್ ನಾಟ್ ಈಸಿ ಓಶೋ ಇದನ್ನು ಮಾತಾಡಿದ್ದಾರೆ ಕರೆಕ್ಟ್ ಸ್ವಲ್ಪ ವಾಸ್ ಕ್ರಿಟಿಸೈಜ್ ತುಂಬಾ ಕೆಲವರು ಈ ತರದ ವಿಷಯಗಳೆಲ್ಲ ಏನಕ್ಕೆ ಮಾತಾಡಲ್ಲ ಅಂದ್ರೆ ಸೊಸೈಟಿ ಒಪ್ಪಲ್ಲ ಅಟ್ಯಾಕ್ ಮಾಡ್ತಾರೆ ನಿಮ್ಮ ಅಕ್ಕೂ ಹಿಂಗೆ ಹೇಳ್ತಿಯಾ ನಿನ್ ತಂಗಿಗೂ ಹಿಂಗೆ ಹೇಳ್ತಿಯಾಕ್ಲಿ ಆ ಫಿಸಿಕಲ್ ಆಸ್ಪೆಕ್ಟ್ ಬಿಡೋದು ಎಲ್ಲ ಬಿಟ್ಟಾಕಿ ಒಂದು ಮ್ಯಾರೇಜ್ ಅಂದ್ರೆ ಪಾರ್ಟ್ನರ್ಶಿಪ್ ಇರಬೇಕು ಈಕ್ವಾಲಿಟಿ ಇರಬೇಕು ಇವಾಗ ನೀವು ಫಂಕ್ಷನ್ಗಳಲ್ಲಿ ಗಂಡ ಮಗುನ ಡೈಪರ್ ಚೇಂಜ್ ಮಾಡೋದು ಎಷ್ಟು ಕಡೆ ನೋಡಿದ್ದೀರಾ ಗಂಡ ಮಗುನ ಟೇಕ್ ಕೇರ್ ಮಾಡಿರೋದು ಎಷ್ಟು ಕಡೆ ನೋಡ್ತೀರಾ ವೈ ಓನ್ಲಿ ವುಮೆನ್ ಶುಡ್ ಟೇಕ್ ಕೇರ್ ವೈ ಹಸ್ಬೆಂಡ್ ವಿಲ್ ಸಿಟ್ ಆರಾಮ್ ಸೆ ಆ್ಯಂಡ್ ಮಾತಾಡ್ಕೊಂಡಿರ್ತಾರೆ ವೈ ದಟ್ ಭೇದ ಭಾವ ಆ ಥರ ತುಂಬ ಕಡೆ ನೋಡ್ಬೋದು ಸಟಲ್ ಸಟಲ್ ಡಿಸ್ಕ್ರಿಮಿನೇಷನ್ಸ್ ನೋಡ್ಬೋದು ಆ ಥರದ್ದೆಲ್ಲ ವಿ ಶುಡ್ ಮಾಡಬಾರ್ದು ಪಾರ್ಟ್ನರ್ಶಿಪ್ಪ ಪಾರ್ಟ್ನರ್ಶಿಪ್ ಈಕ್ವಲ್ ಅಂತೀವಿ ಈಕ್ವಾಲಿಟಿ ಒಂದು ಸಲ ನೀನು ಡೈಪರ್ ಚೇಂಜ್ ಮಾಡಿದೆ ನೆಕ್ಸ್ಟ್ ಟೈಮ್ ನಾನು ಮಾಡಬೇಕು ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ವೇ ಟು ಎಕ್ಸಿಸ್ಟೆನ್ಸ್ ಕರೆಕ್ಟ್ ತುಂಬ ಡೀಪ್ ವಿಷಯನ ನೀವು ಹೇಳಿದೀರ ಮೋಸ್ಟ್ಲಿ ವ್ಯೂವರ್ಸ್ ಇದನ್ನು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಐ ಹೋಪ್